कल्याणदुत नारायणयल्याणुतगात्र काय ने श्रीमद्वेकनाथ श्रीनिवासा ते नम नारायणा पिपूर्णगुणर्णवाय विश्वदय स्थितलोन प्रदा ज्ञान प्रदा विबुधा सौख्य दुख वितताय नमो नमस्ते अभ्रमं भंगरहितं अजडम विमल सदा आनंद भजे आनंदतीर्थम तुम भजेतापत्रुभा कोप् सकल वचन चेतो देवता भारती सा मम वचसे निधत्ता सन्नि मानते अस्मत गुरु समारम्भं टीका कृपाद मध्यगम श्रीमदाचार्य पर्यंतं वन्दे गुरु परंपरा विद्यायां विबुधाचार्यं వేద జ్ఞానాబ్ధిచందిరం దుర్మత్వాంతమర్తం సత్యధ్యానములిబ పంచాశ్వర్షపర్యంతం సత రామపూజక శ్రీ సత్యప్రమోదగరురాట్ भासतम नो प्रथम् वं धृष्ट्वं गुरु ऋष्ट दैवतमिति तत्पाद पङ्केरुहं प्राप्तमं परिपालयेति सततम् याचये निबद्धांञ्जलि चित्तं मदगुण दोष चिन्तन विधौ नूनं मनं मक्रतः श्री सत्यात्म

श्री गुरुभ्यो नमः हरि ओम हरि ओम हरि ओम स्वस्थस्त अशेड सन्मंगलानि संतु ಶ್ಲೋಕಕ ್ರಭಣಪಟಣನ ಮಾತ್ರೇನ ಉಕ್ತುಷ್ಚ ಶ್ರೋತ್ರುಣම් ನಿಕಿಲ್ಲ ಕಲಿಕಿರತ್ತ ಕಲ್ಮಟಾಪು ನೋದನ ಪುಡುತರೆ ದರ್ಮಾದ ದಕೆಲ ಪುರು ಾರ್ತ ಸಾಧನಿ ಭುತೆಅ್ಯ ಪುದ್ರ ನಮಕ විಿವರನಾರಂಬೇಸತಿ ಕಿಂಚಿತ್ ಪುರುಕತಾನುವಾದ. ओम हरि ओम हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे रामा राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम राम हरे 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 कृष्णा हरे कृष्णा कृष्ण कृष्ण हरे श्री गुरुभ्यो नमः हरि ओम ಹರಿ ಓಂ ಹರಿ ಓಂ ನಾವು ನಿನ್ನೆಯಿಂದ ರುದ್ರನಮಕದ ಮೊನ್ನೆಯಿಂದ ರುದ್ರನಮಕದ ವಿಶಿಷ್ಟಾರ್ಥಗಳನ್ನು ಚಿಂತನೆ ಮಾಡಲು ಪ್ರಾರಂಭಿಸಿದ್ದೇವೆ ಶ್ರೋತೃಗಳಿಗೆ ಒಂದು ಸೂಚನೆ ಇವತ್ತಿನಿಂದ ಹದಿನೆಂಟು ಜುಲೈವರೆಗೂ ನಾನು ಮತ್ತು ನಮ್ಮ ಶ್ರೀಮತಿ ನನ್ನ ಶ್ರೀಮತಿ ಇಬ್ಬರು ಪ್ರವಾಸದಲ್ಲಿ ಇರುವುದರಿಂದ ಪ್ರವಚನ ಸ್ವಲ್ಪ ಹಿಂದೆ ಮುಂದಾಗ್ತದೆ ಎಲ್ಲಿ ಇರ್ತೇವೆ ಅಲ್ಲಿ ಪ್ರಯತ್ನ ಮಾಡ್ತೇವೆ ನಾಳೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಪ್ರವಚನ ಆಗ್ತದಲ್ಲೂ ಹೇಳಿಕಾಗೋದಿಲ್ಲ ವಿಶಿಷ್ಟ ಕಾರ್ಯದಲ್ಲಿ ವ್ಯಸ್ತರಾಗಿದ್ದೇನೆ ಆದರೂ ಕೂಡ ಬೆಳಗ್ಗೊಮ್ಮೆ ಮಧ್ಯಾಹ್ನ ಒಮ್ಮೆ ಯೂಟ್ಯೂಬ್ನಲ್ಲಿ ನೋಡಿ ಸಾಧ್ಯವಾದಷ್ಟು ದಿನ ಹೇಳಬೇಕು ಅಂತಿಕೊಂಡು ಅಂಥೇಳಿ ವಿಚಾರ ಇದೆ ಆದ್ದರಿಂದಾಗಿ ಈ ಮಧ್ಯದಲ್ಲಿ ಆಗ್ತಕ್ಕಂಥ ಅನಾನುಕೂಲತೆ ಅನಿಶ್ಚಿತತೆಯಿಂದಾಗಿ ಶ್ರೋತೃಗಳಿಗೆ ನಿರಾಶೆ ಮಾಡಿದ್ದರಿಂದಾಗಿ ಕ್ಷಮಿಸಬೇಕಾಗಿ ಭಿನ್ನ ಆದರೂ ಯಥಾಶಕ್ತಿ ಹೆಚ್ಚಾಗಿ ಪ್ರವಚನವನ್ನು ಮಾಡಿ ಯೂಟ್ಯೂಬ್ನಲ್ಲಿ ಕಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಇವತ್ತಿನ ನಮಕದಲ್ಲಿರ್ತಕ್ಕಂಥ ಸ್ತುತಿಯ ರುಕ್ ಮಂತ್ರ ಮೃಡಾನೋ ರುದ್ರೋ ತನೋ ಮಯಸ್ಕೃತಿ ಕ್ಷಯಧೀರ ನಮಸಿಧೇಮತೆ ಯಂಚ್ಯಮನುರಾಯ ತದಶ್ಯಾಮ ತವ ರುದ್ರ ಪ್ರಣೀತಿ ಪರಮಾತ್ಮ ನೀನು ಸರ್ವೋತ್ತಮನಾಗಿರತಕ್ಕಂಥ ವ್ಯಕ್ತಿ ನಿನ್ನನ್ನು ಅನೇಕ ರೀತಿಯಿಂದ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಇಂಥ ಪರಮಾತ್ಮ ನಿನ್ನಿಂದ ನಾವು ಉಪಜೀವಿತರಾಗಿದ್ದೇವೆ ನೀನು ಇಲ್ಲದೆ ನಾನು ಇರಲಿಕ್ಕಾಗೋದಿಲ್ಲ ರುದ್ರದೇವರ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ ಮೃಡ ಅನೋ ರುದ್ರೋ ಮೃಡ ರುದ್ರ ಇತ್ಯಾದಿ ರೂಪಗಳಿಂದ ಇರುವ ರುದ್ರದೇವರೇ ನಯಸ್ಕೃಧಿ ನಮಗೆ ವಿಶೇಷವಾದ ಆನಂದವನ್ನು ಕೊಡಿ ಕ್ಷಯದ್ವೀರಾಯ ನಮಸಾವಿದೇಮತೆ ಆಯ್ತಪ್ಪ ನಿಮಗೆ ನಾನು ಸುಖವನ್ನು ಕೊಡ್ತೇನೆ ನೀವು ನನಗೇನು ಕೊಡ್ತೀರಿ ಅಂತ ರುದ್ರದೇವರಿಗೆ ನೀವು ಕೇಳ್ಬೋದಲ್ಲ ನಾವೇನು ಕೊಡ್ಲಿಕ್ಕಾಗ್ತದೆ ನಿಮ್ಮಂಥ ಮಹಾನುಭಾವರಿಗೆ ನಾವು ಏನು ಆಗ್ತದೆ ನೀವು ಸೂರ್ಯ ಆಗಿದ್ರೆ ನಾವೊಂದು ಮಿಂಚಿನ ಹುಳ ಒಂದು ಮಾಡ್ತೇವೆ ನೀವು ನಮಗಿಂತ ಸರ್ವೋತ್ತಮರು ನಾವು ನಿಮ್ಮ ಅಧೀನರು ತಿಳ್ಕೊಂಡು ಅಂತೇಳಿ ಮನಃಪೂರ್ವಕವಾಗಿ ನಮಸ್ಕಾರ ಮಾಡ್ತೇವೆ ಅಷ್ಟು ತಪ್ಪದೆ ಮಾಡ್ತೇವೆ ಆದ್ದರಿಂದಾಗಿ ರುದ್ರದೇವರೇ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ನಾವು ಎಷ್ಟು ನಮ್ಮ ಕಡೆಯಿಂದ ಆದಷ್ಟು ಯಜ್ಞ ಯಾಗಾದಿಗಳನ್ನು ನಾವು ಮಾಡ್ತೇವೆ ಆದ್ದರಿಂದಾಗಿ ನೀವು ನಮಗೆ ಸುಖಕರರಾಗಿದ್ದುಕೊಂಡು ನಮ್ಮ ಶತ್ರುಗಳನ್ನು ದೂರ ಮಾಡಿ ನೀವು ಕೊಟ್ಟ ಫಲವನ್ನು ನಾವು ಆಧಾರದಿಂದ ಸ್ವೀಕಾರ ಮಾಡ್ತೇವೆ ಆದ್ದರಿಂದ ರುದ್ರದೇವರೇ ನಮ್ಮ ನಮಸ್ಕಾರವನ್ನು ಸ್ವೀಕರಿಸಿ ನಮಗೆ ಸುಖ ಸಂತಸಗಳನ್ನು ತಂದುಕೊಡಿ ನಿಮ್ಮನ್ನು ಉಪಜೀವಿಸಿಕೊಂಡು ನಾವಿದ್ದೇವೆ ಅಂತ ಹೇಳಿ ಈ ಶ್ಲೋಕದ ಈ ರೀತಿಯಾಗಿರ್ತಕ್ಕಂಥ ಅರ್ಥ ಇನ್ನು ಶ್ರೀರಾಮಚಂದ್ರನ ಪರವಾಗಿ ಈ ಶ್ಲೋಕ ಶ್ಲೋಕ ಅಂತ ಖಂಡಿಕಾ ಖಂಡಿಕಾಂತ ಕರೀತಾರೆ ಯಜುರ್ವೇದ ಮಂತ್ರದಲ್ಲಿ ಅಥವಾ ರುಕ್ ಅಂತ ಕರೀತಾರೆ ಋರ್ವೇದ ಮಂತ್ರಗಳಿಗೆ ರುಕ್ ಅಂತ ಕರೀತಾರೆ ಮೃಡಾನಹಾರುದ್ರತನು ಶ್ರೀ ರಾಮಚಂದ್ರ ನೀನು ಮೃಡ ಯಾಕೆಂತಂದ್ರೆ ಮೃಡಃ ಸಂತೋಷವನ್ನು ಅರ್ಥ ಪರಮಾತ್ಮ ನಿನಗೆ ಸಂತೋಷ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ ನೀನು ಆನಂದ ಪರಿಪೂರ್ಣ ಸ್ವತಃ ಆನಂದ ಪರಿಪೂರ್ಣ ಆದರೂ ನಿನಗೆ ಆನಂದದಾಯಕವಾದಂಥ ಘಟನೆಗಳನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯೇ ವಾಯುದೇವರು ಹನುಮಂತನಾಗಿ ನಿನ್ನ ಅಂಗುಲೀಯಕವನ್ನು ಸೀತಾದೇವಿಗೆ ಮುಟ್ಟಿಸಿ ಆನಂತರ ನಿನಗೆ ಸುಖವನ್ನು ಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿ ಆನಹ ಮೃಡ ಆನಹ ಅನ ಅಂದರೆ ವಾಯುದೇವರು ಅನಶ ಪುತ್ರ ಮಾರು ಆನ ಹನುಮಂತ ದೇವರು ಇಂಥ ಹನುಮಂತದೇವರು ಯಾರಿಗೆ ಪರಮಭಕ್ತರಾಗಿದ್ದಾರೆ ಅಂತ ಶ್ರೀರಾಮಚಂದ್ರ ಹನುಮಂತನಂತಹ ಪರಮಭಕ್ತನನ್ನು ಹೊಂದಿದ ವ್ಯಕ್ತಿ ಶ್ರೀರಾಮಚಂದ್ರ ಹನುಮಂತನಂತಹ ಭಕ್ತಿ ಬೇರೆ ಯಾರೂ ಮಾಡಲಿಕ್ಕಾಗಲಿಲ್ಲ ಮಹಾಲಕ್ಷ್ಮೀ ಸೀತಾದೇವ್ ಮಾಡಿದ್ದಾಳೆ ಮಾತು ಬೇರೆ ಅದು ಲಕ್ಷ್ಮೀದೇವಿ ಈಶುಕೋಟಿಯಲ್ಲಿ ಬರ್ತಕ್ಕಂಥವ್ರು ಜೀವಕೋಟಿಯಲ್ಲಿ ಭಗವಂತನನ್ನು ಕ್ಷಣ ಕ್ಷಣಕ್ಕೂ ಆನಂದಪಡಿಸುವ ಕ್ರಿಯೆಗಳನ್ನು ಮಾಡ್ತಕ್ಕಂಥವ್ರು ವಾಯುದೇವರು ಇಂತಹ ಮೃಡಾನಃ ಹನುಮಂತ ದೇವರಂಥವರನ್ನು ತನ್ನ ಭಕ್ತರನ್ನಾಗಿ ಮಾಡಿಕೊಂಡ ರುದ್ರತನೋ ಸಂಸಾರ ಅಂತನ್ನುವ ರೋಗವನ್ನು ದೂರ ಮಾಡುವ ಮಾಡುವುದರಿಂದ ರುದ್ರಾಂತ ಅನಿಸಿಕೊಂಡಿರ್ತಕ್ಕಂತಹ ಮಂಗಲಕರವಾದ ಶರೀರವುಳ್ಳ ನೋಮಯಸ್ಕೃತಿ ನಹ ನಮಗೆ ಉತ್ತಮವಾದ ಸುಖವನ್ನು ಕೊಡು ಯಾಕೆ ಸುಖಾಯ ಕರ್ಮಾಣಿ ಕರೋತಿ ಲೋಕ ಜಗತ್ತಿನಲ್ಲಿ ಎಲ್ಲರೂ ಸುಖಕ್ಕೋಸ್ಕರವೇ ತಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡ್ತಾರೆ ಸಂಪೂರ್ಣ ಭಾಗವತದ ಮೂಲ ಪ್ರಶ್ನೆಯೂ ಕೂಡ ಇದೆ ಒಮ್ಮೆ ಯುದ್ಧದಲ್ಲಿ ಭಾಗವಹಿಸದೆ ವಿದುರ ತೀರ್ಥಯಾತ್ರೆಗೆ ಹೊರಟೋದ ಈ ಕಡೆ ಶ್ರೀಕೃಷ್ಣ ಯುದ್ಧವಾದ ಮೇಲೆ ಮತ್ತು ಪುನಃ ಯಾದವರ ಸಾಮೂಹಿಕವಾಗಿರ್ತಕ್ಕಂಥ ನಾಶವಾಗ್ತದೆ ಅದು ಮುಗಿದ ಮೇಲೆ ಕಲಿಯುಗ ಬರ್ತದೆ ಕಲಿಯುಗ ಮುಗಿಯುವರೆಗೆ ಎಲ್ಲ ಜ್ಞಾನಗಳು ಹೊರಟೋಗ್ತವೆ ಕಲಿಯುಗ ಮುಗಿದ ಮೇಲೆ ಜಗತ್ತಿಗೆ ಕೃತಿಯುಗ ಬರುವಂತಹ ಜ್ಞಾನವನ್ನು ಕೊಡಬೇಕು ಅಂಥ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಬೇಕು ಅಂತಹ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಕಲಿಯುಗ ಮುಗಿಯುವ ದ್ವಾಪರ ಕಲಿಯುಗ ಮುಗಿಯುವವರೆಗೂ ಹೋಗಿ ಮಹಾಬದರಿಯಲ್ಲಿ ಇರು ಕಲಿಯುಗ ಮುಗಿದ ಮೇಲೆ ಮತ್ತು ಕೃತಯುಗವನ್ನು ಪ್ರಾರಂಭ ಮಾಡತಕ್ಕಂತಹ ತತ್ವಜ್ಞಾನದ ಪ್ರಚಾರಕ್ಕೋಸ್ಕರ ಉದ್ಧವ ನಿಬಾರಪ ಅಂತ ಹೇಳಿ ಶ್ರೀಕೃಷ್ಣ ಉದ್ದವನಿಗೆ ಮಹಾಭದ್ರಿಗೆ ಕಳಿಸ್ತಾನೆ ಮಧ್ಯದಲ್ಲಿ ತ್ರಿವೇಣಿ ಸಂಗಮ ಅಲಹಾಬಾದ್ ಪ್ರಯಾಗರಾಜ್ ಆ ಪ್ರಯಾಗರಾಜದಲ್ಲಿ ಇಬ್ಬರದ್ದು ಬೆಟ್ಟಿ ಆಗ್ತದೆ ಗಂಗಾನ ಸಂಗಮದ ಮೇಲೆ ತ್ರಿವೇಣಿ ಸಂಘದ ಮೇಲೆ ಪ್ರಶ್ ಬೆಟ್ಟಿ ಪರಸ್ಪರ ಮಾತುಕತೆ ಆಗ್ತದೆ ವಿದುರ ಕೇಳ್ತಾನೆ ಉದ್ಧವ ಕೃಷ್ಣ ಇಲ್ಲದ ಒಂದು ಕ್ಷಣದಲ್ಲಿ ನೀನು ಬೇರೆ ಎಲ್ಲೂ ಇರ್ತಿರ್ಲಿಲ್ಲ ಕೃಷ್ಣ ಇದ್ರಲ್ಲಿ ಇದ್ದಾನೆ ಅಂದ್ರೆ ಉದ್ದವನು ಇದ್ದಾನೆ ಅಂತ ಅರ್ಥ ಇಂತಹ ಕೃಷ್ಣನನ್ನು ಬಿಟ್ಟು ಹೇಗೆ ಹೊರಟಿದ್ಯಾ ನೀನು ಹೋಗೋದಕ್ಕೋಸ್ಕರ ಮನಸ್ಸಾದ್ರೂ ಹೇಗಾಗ್ತದೆ ಆಗ ಉದ್ಧವ ಹೇಳ್ತಾನೆ ಇದರ ನನ್ನ ಜೊತೆಗೇ ಶ್ರೀಕೃಷ್ಣ ಇದ್ದಾನೆ ಶ್ರೀಕೃಷ್ಣ ನನ್ನ ಜೊತೆಗೆ ಬರ್ತಾ ಇದ್ದಾನೆ ಎಲ್ಲಿದ್ದಾನಪ್ಪ ಇಲ್ಲ ಶ್ರೀಕೃಷ್ಣ ಶಬ್ದಮಯಿ ರೂಪವಾಗಿರ್ತಕ್ಕಂಥ ಶ್ರೀಕೃಷ್ಣನ ಮೂರ್ತಿ ಅಂತಂದರೆ ಭಾಗವತ ಭಾಗವತವನ್ನು ನನಗೆ ಪರಮಾತ್ಮ ಉಪದೇಶ ಮಾಡಿ ಭಾಗವತ ರೂಪದಿಂದ ನನ್ನ ಜೊತೆಗೇ ಇದ್ದಾನೆ ಅವಾಗ ಬಿದ್ರೆ ಹೇಳ್ತಾನೆ ಹಾಗಾದರೆ ನಿನಗೂ ಬೇಗೋಗ್ಬೇಕು ಅಂದರೆ ಗಡಿಬಿಡಿ ಇಲ್ಲ ನನಗೂ ಗಡಿಬಿಡಿ ಇಲ್ಲ ನನಗೆ ಭಾಗವತ ಹೇಳಲ್ಲ ಪರಮಾತ್ಮನ ಮುಖದಿಂದ ಕೇಳಿದ ಆ ಅದ್ಭುತವಾಗಿರ್ತಕ್ಕಂತಹ ಗ್ರಂಥೋದ ಗ್ರಂಥದ ಉಪದೇಶ ನನಗೂ ಮಾಡು ಆಗ ಉದ್ದ ಹೇಳ್ತಾನೆ ಇಲ್ಲಪ್ಪ ನಿನಗೆ ಹರಿದ್ವಾರಕ್ಕೆ ಹೋಗಿ ಮೈತ್ರಿಯರು ನಿನಗೆ ಭಾಗವತ ಉಪದೇಶ ಮಾಡ್ತಾರೆ ವಿದುರ ಹೇಳ್ತಾನೆ ಏಯ್ ಉದ್ದವ ನೀನು ಪಾಲಿಟಿಕ್ಸ್ ಪಾಲಿಟೀಷಿಯನ್ ನಾನು ಪಾಲಿಟೀಷಿಯನ್ ನೀನು ಶ್ರೀಕೃಷ್ಣನಿಗೆ ಮಹಾಮಂತ್ರಿ ಆಗಿದ್ದರೆ ನಾನು ಕೌರವರಿಗೆ ಮಹಾಮಂತ್ರಿ ಹೇಳ್ಬೇಡಲ್ಲ ಶು ವಿದುರ ನೀನು ಶೂದ್ರ ಇದ್ದೀ ನೀನು ಅಯೋಗ್ಯ ಇದ್ದಿ ನೀನು ಗ್ರಂಥ ಓದಲಿಕ್ಕೆ ಭಾಗವತ ಓದಲಿಕ್ಕೆ ಅಯೋಗ್ಯ ಅನಧಿಕಾರಿಯಾಗಿದ್ದಿ ನಿನಗೆ ಹೇಳೋಂಗಿಲ್ಲ ಅಂತ ಡೈರೆಕ್ಟ್ ಹೇಳೋದು ಬದಲಾಗಿ ಹೋಗು ಇವ್ರ ಹೋಗು ಈ ನೆವದ ಮಾತು ಯಾಕೆ ಈ ಅಕಾರಣ ಕಾರಣಗಳ ಮಾತನ್ನು ಯಾಕೆ ಮಾತ್ಯ ಅಂದಾಗ ಉದ್ದವ ತಂದು ಹೇಳ್ತಾನೆ ವಿದುರ ನಿನ್ನೇನು ಅನ್ನಧಿಕಾರಿ ಅನ್ಬೇಕೆ ನಿನಗೆ ಭಾಗವತದ ಅಧಿಕಾರಿ ಅಲ್ಲ ಅಂತ ಅನ್ಬೇಕೆ ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ನೀನು ಪರಮ ಭಗವದ್ ಭಕ್ತ ನನಗೆ ಗೊತ್ತಿದೆ ಆದರೆ ಯಾವಾಗ ನನಗೆ ಶ್ರೀಕೃಷ್ಣ ಭಾಗವತನ ಉಪದೇಶ ಮಾಡಿದ್ದನಲ್ಲ ಆಗ ಅವನ್ ನನ್ನ ಜೊತೆಗೆ ಅವನು ಉಪದೇಶ ಮಾಡುವಾಗ ಮೈತ್ರಿಯ ಋಷಿಗಳು ಕೂಡ ಅಲ್ಲೇ ಕೂತ್ಕೊಂಡಿದ್ದರು ಅವರು ಕೇಳಿದರು ಮುಗಿದ ಮೇಲೆ ಕೃಷ್ಣ ಕೃಷ್ಣಾದ ಮೈತ್ರಿಯರೇ ಭಾಗವತ ನಿಮಗೂ ಹೇಳಿದ್ದೇನೆ ಆದರೆ ಕೇವಲ ನಿಮಗೋಸ್ಕರ ನಾನು ಹೇಳಲಿಲ್ಲ ಹರಿ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ನನ್ನ ಪರಮ ಭಕ್ತ ವಿದುರ ಬರ್ತಾನೆ ಅವನಿಗೆ ಸಂಪೂರ್ಣ ಭಾಗವತವನ್ನು ಉಪದೇಶ ಮಾಡಿದೆ ನನ್ನ ಪರಮ ಭಕ್ತ ವಿದುರ ಬರ್ತಾನೆ ವಿದುರ ಕೇಳಿದೆ ಇನ್ನೇಳು ಉದ್ದವ ಕೃಷ್ಣನ್ ನನಗೆ ಭಕ್ತ ಅಂತ ಕರೆದೇ ನನಗೆ ಪರಮ ಭಕ್ತ ಅಂತ ಕರೆದ್ನೇ ಕೃಷ್ಣ ಹೌದಪ್ಪ ಒಂದಲ್ಲ ಎರಡೆರಡು ಸಲ ಹೇಳಿದ್ದಾನೆ ನನ್ನ ಪರಮ ಭಕ್ತ ವಿದುರ ಹರಿದ್ವಾರಕ್ಕೆ ಬರ್ತಾನೆ ಅಂತ ಹೇಳಿದ ಕ್ಷಣಕ್ಕೇನೆ ವಿದುರ ನಮಗೆ ರೋಮಾಂಚಿತವಾಯಿತು ಏನೂ ಆನಂದ ತಡಿಲಿಕ್ಕಾಗಲಿಲ್ಲ ಕುಣಿದ 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 ಕೆಳಗೆ ಉರುಳಾಡಿದ ಅತ್ತ ಕೃಷ್ಣ 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 ನನ್ನನ್ನು ಭಕ್ತಾಂತ ಸ್ವೀಕಾರ ಮಾಡಿದ್ದೆ ನಿನ್ನ ಭಕ್ತರ ಲೀಸ್ಟ್ನಲ್ಲಿ ನಾನು ಇದ್ದೇನೇನು ನನಗೆ ಭಕ್ತ ಅಂತಂದಿಯಲ್ಲ ಉದಾರ ಪರಮಾತ್ಮ ಯಾವಾಗ ಒಬ್ಬ ಭಕ್ತನನ್ನು ಸ್ವೀಕಾರ ಮಾಡ್ತಾನೆ ಯಮೇ ವೇಷ ವೃಣತೆ ತೇನ ಲಭ್ಯ ನೀನು ನನ್ನ ಭಕ್ತ ಅಂತ ಸ್ವೀಕಾರ ಮಾಡಿದ್ದೆ ಅಲ್ಲ ನನ್ನ ಮೋಕ್ಷ ನಿಶ್ಚಿತ ಸಂದೇಶವನ್ನೇ ಹತ್ತಿದ್ದಾನೆ ರುರೋಧ ಪ್ರೇಮ ವಿಫಲ ಅಂತಿರ್ಕೊಂಡು ಅಂತ ಹೇಳಿ ಭಾಗವತ ಮಹಾತ್ಮ ಹೇಳ್ತಾರೆ ಆಗ ಇಲ್ಲ ಭಾಗವತ ಹೇಳ್ತಾರೆ ಇಷ್ಟಾದಮೇಲೆ ಸ್ವಲ್ಪ ಶಾಂತ ಆದಮೇಲೆ ಇದ್ರೆ ಹರಿ ಉದ್ದವ ನಾನು ಹರಿದ್ವಾರಕ್ಕೆ ಹೋಗ್ತೇನೆ ಯಾವಾಗ ಭಾಗವತ್ ಕೇಳೇನು ಅಂತ ಅನ್ನೋದು ಇಚ್ಛೆ ನನಗಾಗಿದೆ ಆ ಉತಾವಳಿತ ನನ್ನಲ್ಲಿ ಬಂದಿದ್ದು ಹೊರಟಿದ್ದು ಹೊರಡ್ತೇನೆ ಅಂತ ಕೂಡ ಬಂದು ಮೈತ್ರಿಯರಿಗೆ ಬದುರಕ್ಕೆ ಕೇಳ್ತಾನೆ ಭೇಟಿ ಆಗ್ತಾನೆ ಮೈತ್ರಿ ಬಾರಪ್ಪ ನಿನ್ನ ಆಧೇನೇ ಕಾಯ್ತಾ ಇದ್ದೇನೆ ಕೃಷ್ಣ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನೆ ನಿನಗೆ ಭಾಗವತ ಉಪದೇಶ ಮಾಡಬೇಕು ಬಾ ಆಯ್ತು ಶಿಷ್ಯ ಮಾಂತಾಂ ಪ್ರಪನ್ನ ಮೈತ್ರಿಯರೇ ನಿಮ್ಮ ಶಿಷ್ಯನನು ಕೈ ಜೋಡಿ ಕೂತ್ಕೊಂಡಿದ್ದಾನೆ ಭಾಗವತ ಉಪದೇಶ ಮಾಡಿ ಮೈತ್ರಿ ಏನಂತಂದರು ಎಲ್ಲಿಂದ ಪ್ರಾರಂಭ ಮಾಡಲಿ ಯಾಕೆ ನಿಗಮ ಕಲ್ಪತರೊರ್ಗಲಿತಂ ಫಲಂ ಶುಕಮುಖಾದಮೃತ ದ್ರವ ಸಂಯುತ ಪಿಬತ ಭಾಗವತಂ ರಸಮಾಲಯಂ ಭಾಗವತ ಇದೊಂದು ರಸ ತುಂಬಿದ ಹಣ್ಣು ಈಗ ಮಾವಿನ ಹಣ್ಣು ಕಾಲು ಸ್ವಲ್ಪ ಮುಗಿತು ಬಂತು ಬಂತೀಗ ಮಾವಿನ ಹಣ್ಣು ಈ ಕಡೆಗೂ ರಸ ತುಂಬಿದೆ ಆ ಕಡೆಗೂ ರಸ ತುಂಬಿದೆ ಎಡಕ್ಕೆ ಬೆಳ್ಳಕ್ಕೆ ಬದಕ್ಷಿಣಕ್ಕೆ ಉತ್ತರಕ್ಕೆ ಮೇಲೆ ಕೆಳಗೆ ಎಲ್ಲ ಕಡೆಯಲ್ಲೂ ರಸ ತುಂಬಿದೆ ಈ ರಸ ತುಂಬಿದ ಹಣ್ಣನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ರಸದ ರುಚಿ ನೋಡುವ ರಸಿಕನಿಗೆ ಹೇಗೆ ಅನ್ನಿಸ್ತದೆ ಹಾಗೆ ನನಗೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವಿಧರ ಪ್ರಶ್ನೆ ಮಾಡು ಆ ಪ್ರಶ್ನೆ ಉತ್ತರ ರೂಪದಿಂದ ಭಾಗವತ ಹೇಳಕ್ಕೆ ಚಾಲು ಮಾಡ್ತೇನೆ ಆಗ ಬಿದುರಕ್ಕೆ ಹಾತಾನೆ ಸುಖಾಯ ಕರ್ಮಾಣಿ ಕರೋತಿ ಲೋಕ ನತ ಸುಖಂ ವಾನ್ಯ ದುಪಾರಮ್ ವಾ ಜಗತ್ತಿನಲ್ಲಿ ಎಲ್ಲರೂ ಸುಖ ಬೇಕು ಸುಖ ಬೇಕು ಸುಖ ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆದರೆ ಪ್ರಯತ್ನ ಮಾಡಿದಷ್ಟು ಸುಖ ಸಿಕ್ಕೋದಿಲ್ಲ ಯಾಕೆ ಪ್ರಯತ್ನ ಮಾಡಿದ ಮೇಲೆ ಸುಖ ಸಿಗ್ಬೇಕು ನನಗೆ ಸುಖ ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದರೆ ಆ ಸುಖ ನನಗೆ ಯಾಕೆ ಸಿಕ್ಕೋದಿಲ್ಲ ಅಂತಕೊಂಡು ಹೇಳಿ ಕೇಳಿದಾಗ ಆ ಕಾಲದಲ್ಲಿ ಮೈತ್ರ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಿಜಪ್ಪ ಪ್ರಯತ್ನ ಮಾಡಿದರೆ ಸಿಗಬೇಕು ಆದರೆ ತಪ್ಪು ಪ್ರಯತ್ನ ಮಾಡಿದರೆ ಬೊಂಬೈಯಿಂದ ಬೆಂಗಳೂರು ಹೋಗ್ತಕ್ಕಂಥವನು ಬೆಂಗಳೂರು ಟ್ರೈನ್ ಹಿಡಿಬೇಕು ಡೆಲ್ಲಿ ಟ್ರೈನ್ ಹಿಡಿಬೇಕು ಡೆಲ್ಲಿ ಟ್ರೈನ್ ಹಿಡೋದು ಇನ್ನೂ ಬೆಂಗಳೂರು ಬಂದಿಲ್ಲ ಇನ್ನೂ ಬೆಂಗಳೂರು ಬಂದಿಲ್ಲ ಅಂತಂದರೆ ಅಲ್ಲೇ ಬರೀ ಸಾಧ್ಯತೆ ಆ ಲೈನ್ಗೆ ಬರೋದೇ ಇಲ್ಲ ಬೆಂಗಳೂರು ಹಾಗೆ ಸುಖ ಎಲ್ಲಿ ಸಿಗ್ತದೆ ಅಂತ ಅನ್ನೋದು ಭಾಳ ಜನಿಗೆ ಗೊತ್ತಿಲ್ಲ ಸುಖ ಸಿಗ್ತದೆ ಪರಮಾತ್ಮನ ಸಾಮೀಪ್ಯದಲ್ಲಿ ಅದಕ್ಕೋಸ್ಕರವೇ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಭಕ್ತರು ಎಲೆ ಸಂಸಾರ ಅಂತನ್ನು ರೋಗವನ್ನು ದೂರ ಮಾಡಿ ಮೋಕ್ಷ ಕೊಡುವ ರುದ್ರ ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಪ್ರಕೀರ್ತಿತ ಇಂಥ ರುದ್ರತನೋ ಭಕ್ತರಿಗೆ ಸಂಸಾರದಿಂದ ಮುಕ್ತ ಮಾಡುವ ಸ್ತ್ರೀಯರಿಯೇ ನೀವೇನು ಮಾಡುವಂತೀಳ್ಕೊಂಡು ಅಂತಂದರೆ ನಮಗೆ ಮಯಸ್ಕೃಧಿ ಸುಖದಾಯಕರ ಸುಖ ಗುಡಿ ಮತ್ತೇನು ಬೇಕಾಗಿ ನೀನು ಸುಖ ಕೊಡ್ಲಿಕ್ಕೆ ಸಮರ್ಥ ಯಾಕಂತಂದರೆ ಕ್ಷಯದ್ವಿರಾಯ ಜಗತ್ತಿನಲ್ಲಿ ಸರ್ವ ವಿಜಯಿ ನೀನು ಸೋಲು ಅಂತ ಕೊಂಡೊಂದು ಜೀವನದಲ್ಲೇ ಬಂದಿಲ್ಲ ನೀನು ಸೋತಿಲ್ಲ ಜಗದ್ವಿಜಯ್ ಆದ್ದರಿಂದ ಸರ್ವೋತ್ತಮ ಆದ್ದರಿಂದ ಸರ್ವಶ್ರೇಷ್ಠ ಅದಕ್ಕೋಸ್ಕರ ನಮಗೆ ಸುಖದಾಯಕನಾಗುವುದು ಆಯ್ತಪ್ಪ ಸುಖ ಕೇಳ್ತಾ ಇದ್ದೀರಿ ಏನು ಕೊಡ್ತೀ ಹೇಳು ನಾನು ಸುಖ ಕೊಡ್ತೀನಿ ನೀ ನನಗೇನು ಕೊಡ್ತಿ ಅಂತ ಕೇಳಬೇಡ ಪರಮಾತ್ಮ ಯಾಕೆ ನಾವು ಕೊಡ್ಲಿಕ್ಕೆ ಅಸಮರ್ಥರು ಒಂದು ನೀ ಕೊಟ್ಟ ಸಾಮರ್ಥ್ಯದಿಂದ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ವಿಧೇಮತೆ ಪರಮಾತ್ಮ ಸರ್ವೋತ್ತಮ ಮಹನ್ ಮಹಾನ್ ಮಹಾಂತ ಅತಿ ಮಹಾನ್ ಅಂತಿಕೊಂಡು ಹೇಳಿ ಸರ್ವೋತ್ತಮ ಸರ್ವೋತ್ತಮ ಅತಿ ಸರ್ವೋತ್ತಮ ಸರ್ವಜ್ಞ ಸರ್ವಕರ್ತ ಸರ್ವಭೋಕ್ತ ಇತ್ಯಾದಿಗಳಿಂದ ನಿನ್ನನ್ನು ಸ್ತೋತ್ರ ಮಾಡ್ತೇವೆ ನೀನೇನಿದ್ದೆ ಅದನ್ನು ಯಥಾವತ್ತ ತಿಳಿದುಕೊಂಡು ಹೇಳ್ತೇವೆ ಆದ್ದರಿಂದಾಗಿ ಇಂಥ ನಿನ್ನ ಭಜಕರಾದ ನಮ್ಮನಿಗೆ ಸುಖದಾಯಕನಾಗು ಶ್ರೀರಾಮಚಂದ್ರ ಸುಖದಾಯಕನಾಗು ಮೃಡಾನೋ ರುದ್ರೋತನೋಮಯಸ್ಕೃತಿ ಕ್ಷಯದ್ವೀರಾಯ ಮತೆ ಆ ನಂತರ ಮನು ಪಿತಾಯೋ ಅಲ್ಲ ನಿಮ್ಮೆಲ್ಲರಿಗೂ ನಾನು ಕೊಡ್ಲಿಕ್ಕೆ ಸಮರ್ಥ ಇದ್ದೀನಿ ಅಂತ ವಿಚಾರ ಮಾಡಿರಿ ಏ ಏಯ್ ಪರಮಾತ್ಮ ನಮ್ಗೆ ನಮಗೆ ಅಲ್ಲ ಮನುಹು ಮನನಶೀಲನೂ ಆದ ಪಿತಾ ಜಗತ್ತಿಗೆ ತಂದೆ ಅನ್ನಿಸ್ಕೊಂಡಿರತಕ್ಕಂಥ ಬ್ರಹ್ಮದೇವನೂ ಕೂಡ ಯೋಹೋ ಯೋಹೋ ಏನು ಉತ್ತರ ಸಂಸ್ಕೃತದಲ್ಲಿ ಈ ಅಕ್ಷರದ ಎದುರಿಗೆ ಯ ಬಂದರೆ ಅದು ಈ ಬಂದರೆ ಅದು ಯ ಅಂತ ಆಗ್ತದೆ ಈ ಅಂದರೆ ರಮಾದೇವಿ ಸೀತಾದೇವಿ ಅಹ ಅಂತಂದರೆ ನಾರಾಯಣ ಯೋಹೋ ಅಂತ ಯೋಹೋ ಅಂತ ಅಂತಂದರೆ ನಾರಾಯಣ ಸೀತಾರಾಮರು ಅಂತ ಅರ್ಥ ಲಕ್ಷ್ಮೀನಾರಾಯಣರು ಅಂತ ತಿಳ್ಕೊಂಡಂಥ ಅರ್ಥ ಆದ್ದರಿಂದಾಗಿ ಯೋಹೋ ತಯೋ ಭವತರಪಿ ನೀವಿಬ್ಬರು ದಂಪತಿಗಳು ತಯೋ ಆ ಬ್ರಹ್ಮ ಸರಸ್ವತಿಯರಿಗೆ ವಾಯುಭಾರತೀಯರಿಗೆ ಸುಖದಾಯಕರಾದ್ದರಿಂದಾಗಿ ನೀವು ಯೋಶ್ಚ ಮನುರ ಮನು ಆಯೇ ಇಂಥ ಜಗತ್ಪಿತ ಜಗತ್ಪಿತೆಯಾಗಿರ್ತಕ್ಕಂತಹ ಬ್ರಹ್ಮದೇವರು ಯಾರು ನಿನ್ನನ್ನು ಕುಡಿತು ಭರತ್ಕ ಭಕ್ತಿ ಮಾಡ್ತಾರೆ ಅವರಿಗೆ ವಿಶೇಷ ಮಂತ್ರೋಪದೇಶ ಕೊಟ್ಟಿದ್ದಿ ಅಂತಹ ಬ್ರಹ್ಮದೇವರಿಂದಲೂ ಪೂಜಿತನಾಗಿರ್ತಕ್ಕಂಥ ಪರಮಾತ್ಮ ನೀನು ನಮಗೆ ಸುಖ ಕೊಡೋದಕ್ಕೋಸ್ಕರ ಸಮರ್ಥನಾಗಿದ್ದಿ ಬ್ರಹ್ಮದೇವರಿಗೆ ಮೋಕ್ಷ ಕೊಡ್ತೀಯ ಅಂತ ತಿಳ್ಕೊಂಡು ಅಂತಂದಮೇಲೆ ನಮ್ಮಂಥ ಆಗೋದಿಲ್ಲ ಸಾಮರ್ಥ್ಯ ಇದೆ ನಿನಗೆ ಆದ್ದರಿಂದ ಪರಮಾತ್ಮ ನಮಗೆ ಮೋಕ್ಷದಾಯಕನಾಗ ಯಾಕೆ ಅಂತ ಅಂತಂದರೆ ರುದ್ರ ಎಲೆ ದ್ವೇಷಗಳನ್ನು ದುಃಖಪಡಿಸುವ ಪರಮಾತ್ಮ ನೀನು ಪ್ರಣೀತವು ನೀನೊಂದು ಪ್ರತಿಜ್ಞೆ ಮಾಡಿದ್ದು ಪ್ರಣೀತಿ ಪ್ರತಿಜ್ಞೆ ಪರಿಣಾಯ ಈ ನೀತಿ ಯಶಸ್ಸು ಸಹ ಒಂದು ವಿಶಿಷ್ಟ ಪ್ರತಿಜ್ಞೆಯಿಂದ ಯುಕ್ತನಾಗಿದ್ದಿ ಅದಕ್ಕೋಸ್ಕರ ನೀವು ನಮಗೆ ಸುಖವನ್ನು ಕೊಡುವಂತಿಕೊಂಡು ಅಂತೇಳಿ ಅದಪ್ಪ ಯಾವ ಪ್ರತಿಜ್ಞೆ ಹೌದು ಪ್ರತಿಜ್ಞೆ ಪರಮಾತ್ಮ ನೀನು ಪ್ರತಿಜ್ಞೆ ಮಾಡಿದ್ದೀರಲ್ಲೇನು ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಪರಿತ್ರಾಣಾಯ ಸಾಧು ನಾನು ಯುದ ಅವತಾರ ತೆಗೆದುಕೊಂಡು ಬರುವ ಉದ್ದೇಶ ಸಜ್ಜನರ ಸಂರಕ್ಷಣೆ ಅವರಿಗೆ ಸಂರಕ್ಷಣೆ ಕೊಡ್ತೇನೆ ಆನಂತರ ಅವರಿಗೆ ಪೀಡಾಕರಾಗಿರ್ತಕ್ಕಂಥ ರಾಕ್ಷಸರು ದುಷ್ಟರು ಅಂತೇನಿರ್ತಾರೆ ಅಂಥವರನ್ನು ನಾನು ಸಂಹಾರ ಮಾಡ್ತೇನೆ ವಿನಾಶಯ ಚದುಕೃತ ಧರ್ಮ ಸಂಸ್ಥಾಪನಾರ್ಥಾಯ ಜಗತ್ತಿನಲ್ಲಿ ಧರ್ಮ ಸ್ಥಾಪನೆಯನ್ನ ಮಾಡಿ ಆ ಧರ್ಮದಿಂದ ಎಲ್ಲರೂ ಸುಖಿಗಳಾಗುವಂತೆ ಮಾಡ್ತೇನೆ ಅಂತ ಅನ್ನೋದು ನಿನ್ನ ಪ್ರತಿಜ್ಞೆ ಇದೆ ಆ ಪ್ರತಿಜ್ಞೆಯನ್ನು ಮಾಡಿದ ಪರಮಾತ್ಮ ಆ ಯಜೆ ಯಥಾಶಕ್ತಿ ನನ್ನ ಪೂಜೆಯನ್ನು ಮಾಡ್ತೇನೆ ನಿನ್ನ ಪ್ರತಿಜ್ಞೆ ಅನುಸಾರವಾಗಿ ಸ ಸಜ್ಜನರ ಸಂರಕ್ಷಕ ನೀನು ನಿನ್ನನ್ನು ಸ್ಮರಣೆ ಮಾಡ್ತೇನೆ ಆದರೆ ನನ್ನನ್ನು ಸಜ್ಜನ ಅಂತ ತಿಳ್ಕೊಂಡಿದ್ದೇನೆ ನನ್ನ ತಂದೆ ನನ್ನ ತಾಯಿ ನನ್ನ ರಕ್ಷಕನಾಗಿ ನೀನು ನನಗೆ ಸಿಗ್ತಾ ಇದ್ದೆ ಅಂತಕೊಂಡ್ರೆ ಭಾಳ ಸಂತೋಷವಾಗಿದೆ ಪರಮಾತ್ಮ ತದ ಶ್ಯಾಮ ತವ ರುದ್ರ ಪ್ರಣೀತಿ ಸತ್ಯಧರ್ಮರಿದ್ದರು ಅಂತ ಅರ್ಥವಾಯಿತು ಇಲ್ಲದೇ ಇದ್ದರೆ ಮನುಹು ಮನನಶೀಲನಾದ ಪಿತಾ ಪರಮಪಿತೃ ಅಂತ ಅನಿಸ್ಕೊಂಡಿರ್ತಕ್ಕಂಥ ಪಿತಾಮಾನಿಸ್ಕೊಂಡಿರ್ತಕ್ಕಂಥ ರು ಬ್ರಹ್ಮದೇವರು ಯೋಹೋ ಯೋಹೋ ಏನು ಏನರ್ಥ ಆಗ್ತಿತ್ತು ಹೇಳಿ ಯೋ 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 ಅಂತ ಅನ್ಕೋತ ಇಲ್ಲ ಈ ಮತ್ತು ಅ ಸೇರಿದರೆ ಅಥವಾ ದೇವರಿಗೆ ಈ ಬಂದರೆ ಯ ಆಗ್ತದೆ ಯ ಇದರ ಷಷ್ಟಿ ರೂಪ ಯೋಹು. ಅಂದರೆ ಈ ಈ ಅಂತಂದರೆ ಮಹಾಲಕ್ಷ್ಮೀ ದೇವಿ ಅ ಅಂತಕೊಂಡು ಪರಮಾತ್ಮ ಈ ಯ ಸೇರಿದಾಗ ಯೋ ಅಂತ ಹೇಳ್ಕೊಂಡಂತಾಯ್ತು ಯೌ ಯೌ ತಯೋ ತೇಷಂ ಅವನಿಗೆ ಪರಮಭಕ್ತನಾಗಿರ್ತಕ್ಕಂಥವನು ಬ್ರಹ್ಮದೇವರು ಅಂತಹ ಬ್ರಹ್ಮದೇವರು ಕೂಡ ನಿಮಗೆ ಸೇವಾನು ಸೇವಕರು ಅಷ್ಟೇ ಅಲ್ಲ ಪ್ರಣೀತವು ಪರಿತ್ರಾಣಾಯ ಸಾಧು ನಮ್ಮನ್ನು ಪ್ರತಿಜ್ಞೆ ಬೇರೆ ಮಾಡಿದ್ದೆ ಆದ್ದರಿಂದಾಗಿ ಸಜ್ಜನ ರಕ್ಷಕನಾಗಿ ಅನ್ನೋದು ನಿಶ್ಚಿತ ಇಂತಹ ಪರಮಾತ್ಮ ನೀನು ನಮಗೆ ವಿಶೇಷವಾಗಿರ್ತಕ್ಕಂಥ ದಾರಿಯನ್ನು ತೋರಿಸು ಅವಶ್ಯಾವ ನಾವು ಯಥಾಶಕ್ತಿ ನೀನು ಪೂಜೆಯನ್ನು ಮಾಡ್ತೇವೆ ನೀನು ಸ್ವೀಕರಿಸಿದ ನಂತರ ಉಳಿದ ಪುರೋಡಾಶ ಪ್ರಸಾದವನ್ನು ನಾವು ಸ್ವೀಕಾರ ಮಾಡ್ತೇವೆ ಪರಮಾತ್ಮ ನಮಗೆ ಪ್ರಸಾದ ಹಾಕನಾಗು ಅಂಥೇಳಿ ಪ್ರಸಿದ್ಧ ಸಂಪೂರ್ಣ ರಾಮನ ಕಥೆಗೆ ಹೊರಿಸಿದ್ದಾರೆ ಮೃಡಾನೋರುದ್ರೋ ಸೀತಾದೇವಿಯ ಅಂಗುಲಿಕನ್ನು ಕೊಟ್ಟು ಅವಳ ಶಿರೋರತ್ನವನ್ನು ತಂದು ಆನಂದ ಪಡಿಸ್ತಕ್ಕಂತಹ ವಾಯುಪುತ್ರ ಹನುಮಂತ ಯಾರಿಗೆ ಸೇವಕನಾಗಿದ್ದಾನೆ ಅಂತಹ ವಾಯುಸ್ವಾಮಿ ಕ್ಷಯದ್ವೀರಾಯ ಎಲ್ಲ ರಾಕ್ಷಸರನ್ನು ನಾಶಪಡಿಸಿದ ಪರಮಾತ್ಮ ನಿನಗೆ ಸಷ್ಟಂಗ ನಮಸ್ಕಾರ ಮಾಡ್ತೇವೆ ನೀನು ನಮಗೆ ಸುಖವನ್ನು ಕೊಡು ಯಾಕೆ ಬ್ರಹ್ಮಾದಿಗೂ ಬ್ರಹ್ಮಾದಿ ದೇವತೆಗಳಿಗೂ ಸುಖ ಕೊಡಲಿಕ್ಕೆ ಸಮರ್ಥನಾಗಿದ್ದಿ ಅಂದಮೇಲೆ ನನ್ನಂಥ ಪಾಮರ ಕೊಡ್ಲಿಕ್ಕೆ ಆಗೋದಲ್ಲೇನು ಆದ್ದರಿಂದಾಗಿ ಬ್ರಹ್ಮ ಪೂಜಿತನಾಗಿರ್ತಕ್ಕಂಥ ನಿನ್ನನ್ನು ಸ್ತೋತ್ರ ಮಾಡ್ತೇವೆ ನಿನ್ನ ಸ್ತೋತ್ರದಿಂದ ಬಂದಿರತಕ್ಕಂಥ ನೀನು ಕೊಟ್ಟ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ ಕೊಟ್ಟು ನಿನ್ನ ಸ್ತೋತ್ರ ಮಾಡುವ ಒಂದು ಅಧಿಕಾರ ನಮಗೆ ಕೊಡು ಅಂತ ಅಂತೇಳಿ ಸಾಧಕರು ಇಲ್ಲಿ ಕೇಳ್ತಾ ಇದ್ದಾರೆ ಮೃಡಾನೋ ರುದ್ರೋ ತನೋಮಯಸ್ಕೃತಿ ಕ್ಷಯದ್ವೀರ ನಮಸಿಧೇಮತೆ ಮನುರಾಜತೆ ಪಿತ ತದಶ್ಯಾವ ತವ ರುದ್ರ ಪ್ರಣೀತಿ ಇಂಥ ಸಂದರ್ಭದಲ್ಲಿ ನಮಗೆ ಸುಖ ಆಗಬೇಕಾಗಿದ್ದರೆ ನಾವು ನಿಶ್ಚಿಂತೆಯಿಂದ ಇರಬೇಕಾಗಿದ್ದರೆ ರಾವಣನಂತರೂ ಸಾಯ್ಬೇಕು ಅದಕ್ಕೋಸ್ಕರ ರಾವಣ ಕೊಲೆ ಒಳ್ಳೆ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವು ಸುಖದಿಂದ ಇರಬೇಕಾಗಿದ್ದರೆ ಶ್ರೀರಾಮಚಂದ್ರ ರಾವಣಂತಹ ದುಷ್ಟರು ರಾಕ್ಷಸರು ಸಾಯಬೇಕು ಅದರಿಂದಾಗಿ ಮೊದಲು ಅವರನ್ನು ಸಂವರಿಸುವ ಪರಮಾತ್ಮ ಅಂದರೆ ಇಲ್ಲಿ ಉಪಲಕ್ಷಣತೆಯ ದುಷ್ಟಶಕ್ತಿ ಆಯಾರು ಜಗತ್ತಿನಲ್ಲಿದೆ ಆ ದುಷ್ಟಶಕ್ತಿಯನ್ನು ದೂರಕರಿಸು ಅಂತನ್ನೋದು ಹೇಳೋದಕ್ಕೋಸ್ಕರ मानो महात मनो अर्भक मान उक्षत हुत मन मानो मनोवधी पितर मोतमातर प्रीया मन तन्वो रुद्ररीश ಮಾ ನಾ ಅವಧಿ ಅಥವಾ ರೀರಿಷ ನಮ್ಮನ್ನು ಸಂಹರಿಸಬೇಡ ಎಲೆ ವಿಶ್ವ ಸಂಹಾರಕನಾಗಿರ್ತಕ್ಕಂಥ ರುದ್ರದೇವರೇ ನಮಗೆ ಹಿರಿಯರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ ಅಂಥವರನ್ನು ನೀನು ಸಂಹರಿಸಬೇಡ ಅರ್ಭಕಂ ನಮ್ಮ ಮಕ್ಕಳನ್ನು ಸಂಹರಿಸಬೇಡ ಉಕ್ಷತಂ ನಮ್ಮ ಯುವಕರನ್ನು ಸಂಹರಿಸುವುದು ಬೇಡ ಮಾನೋ ಪಿತರಂ ನಮ್ಮ ತಂದೆಯನ್ನು ಸಂತೋಷ ಕೊಲ್ಲಬೇಡ ತಾಯಿಯನ್ನು ಕೊಲ್ಲಬೇಡ ವಿನಾಶಕನ ಶರೀರವುಳ್ಳ ರುದ್ರದೇವರೇ ನಮ್ಮವರನ್ನು ಸಂರಕ್ಷಣೆ ಮಾಡಿರಿ ಅಂಥೇಳಿ ರುದ್ರ ಪರವಾಗಿ ಎಲ್ಲಿ ಅರ್ಥವಾಗ್ತದೆ ಇನ್ನು ಈ ಶ್ಲೋಕವನ್ನು ಸತ್ಯ ಧರ್ಮರು ತಮ್ಮ ಕೈಲಿ ತೆಗೆದುಕೊಳ್ತಾರೆ ತಮ್ಮ ಕೈಲಿ ತೆಗೆದುಕೊಂಡು ರಾಮಾಯಣ ಕಥೆಗೆ ಇದನ್ನು ಜೋಡಿಸ್ತಾರೆ ಅದೆಷ್ಟು ಕೋಶ ಭಯಪಟ್ಟಿತ್ತು ಅದೆಷ್ಟು ವ್ಯಾಕರಣದ ಆ ಶಬ್ದಗಳನ್ನು ಯಾವ ರೀತಿಯಾಗಿ ಒಡೆಯಬೇಕು ಯಾವ ರೀತಿಯಾಗಿ ಕೂಡಿಸ್ಬೇಕು ಅಂತ ಆ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ವ್ಯಾಕರಣವೇ ಅವರು ರಕ್ತಗತವಾಗಿತ್ತು ಏನು ಯಾರಿಗೂ ಗೊತ್ತು ಎಷ್ಟು ಕೋಶಗಳು ಬಾಯಪಾಟಿದ್ದೋ ಗೊತ್ತು ಹೇಳ್ತಾರೆ ನಹ ಮಾನೋ ಇದ್ದಲ್ಲಿ ಮಾ ನಹ ನಹ ನಮಗೋಸ್ಕರ ನಮ್ಮನ್ನು ಸಂರಕ್ಷಿತವಾಗಿ ಇಡುವುದಕ್ಕೋಸ್ಕರ ನಾವು ಸುಖವಾಗಿ ಇರಬೇಕು ಅಂತಕೊಂಡು ಅಂತನ್ನುವುದಕ್ಕೋಸ್ಕರ ಪರಮಾತ್ಮ ನೀನು ಅರ್ಭಕಂ ಉಕ್ಷಂತಂ ಅರ್ಭಕಂ ಉಕ್ಷಂತಂ ಮಾ ಮಾವಧಿ ಮಾ ಮಾವಧಿ ಭಗವಂತ ಅರ್ಭಕಂ ಅರ್ಬಕ ಅಂದ್ರೆ ಮಗ ರಾವಣನ ಮಗನಾದ ಇಂದ್ರಜಿತನು ಅವನ ಹೇಗಿದ್ದಾನೆ ಉಕ್ಷಂತಂ ಉಕ್ಷ ಅಂದರೆ ಎತ್ತು ಎತ್ತಿನಂತೆ ಬಹಳ ಉದ್ದಟನಾಗಿದ್ದಾನೆ ಬಂದವರಿಗೆಲ್ಲ ಇರಿತಾನೆ ಇಂಥ ವ್ಯಕ್ತಿಯನ್ನು ಮಾ ವಧಿಹಿ ವಧೀಹಿ ಅಂದರೆ ಕೊಲ್ಲು ಮಾವಧಿಹಿ ಕೊಲ್ಲಬೇಡ ಮಾ ಮಾವಧಿ ಕೊಲ್ಲಬೇಡ ಬೇಡ ಅರ್ಥ ನಿಜವಾಗಿ ಸಂವಾರ ಮಾಡುವಂಥ ಅರ್ಥ ಯಾಕಂದರೆ ಎರಡು ಟು ನೆಗೆಟಿವ್ ಇಸ್ ಈಕ್ವಲ್ ಟು ಒನ್ ಪಾಸಿಟಿವ್ ಅಲ್ಲ ಎರಡು ನಕಾರ ಈ ವ್ಯಕ್ತಿಯನ್ನು ಸಂವಾರ ಮಾಡಬೇಡ ಅನ್ನುವುದು ಬೇಡ ಸಂವಾರ ಮಾಡಬೇಡ ಅನ್ನುವುದು ಬೇಡ ಅಂದ್ರೇನು ಸಂವಾರ ತಪ್ಪದೆ ಮಾಡುವಂಥರ್ಥ ಮಾಮಾವಧಿ ನಾನು ಮೊದಲು ಸಂವಾರ ಮಾಡೋದು ಸಾಕೇನು ಇಲ್ಲ ಇಲ್ಲ ಉತ ಆದ ನಂತರ ಅವನನ್ನು ಸಂಹಾರ ಮಾಡಿದ ನಂತರ ಉಕ್ಷಿತಂ ಮಾಮಾರೀಷ ಅನೇಕ ಜನರಿಂದ ಸುಗಂಧಿತವಾದ ಜಲದಿಂದ ಸಿಂಪಡಿಸಲ್ಪಟ್ಟ ಸುಗಂಧಿತವಾದ ಹೂಗಳಿಂದ ಹೂವಿನ ರೀತಿಯಾಗಿರ್ತಕ್ಕಂತಹ ಮಳೆಯನ್ನೇ ಪಡೆದ ಅಂಥ ವ್ಯಕ್ತಿಯನ್ನು ಹೂವಿನ ಮಳೆ ಗಂಧದ ನೀರಿನ ಮಳೆ ಪಡೆದವನು ಯಾರು ಅವನೇ ಕುಂಭಕರ್ಣ ಏನಪ್ಪ ಹೂವಿನ ಮಳೆಗರೆ ಯಾವನ ಮೇಲೆ ಹುಳಿನ ಮಳೆಗರೆಯಲ್ಪಟ್ಟಿತ್ತು ಯಾವನ ಮೇಲೆ ಸುಗಂಧಿತವಾದ ಜಲದ ಮಳೆ ಬಂತು

ಅವನ ಸಹಾಯ ತೆಗೆದುಕೊಂಡ್ರಾಯ್ತು ಅಂತ ತಿಳ್ಕೊಂಡು ಅಂತೇಳಿ ಅವನನ್ನು ಎಬ್ಬಿಸ್ತಾನೆ ಕುಂಭಕರ್ಣನನ್ನು ಹೇಗೆ ಎಬ್ಬಿಸಿದ ಅದೊಂದು ದೊಡ್ಡ ನಾಟಕ ಅರವತ್ತು ಸಾವಿರ ಜನ ಕೆಲವರು ಕೊಡ್ಲಿ ಕೆಲವರು ಭರ್ಚಿ ಕೆಲವರು ಏನೇನೋ ಆಯುಧಗಳನ್ನು ಇಟ್ಟುಕೊಂಡು ಆನಂತರ ಐದು ಮೂರು ನಾಲ್ಕು ನಾಲ್ಕು ಪರ್ವತದಷ್ಟು ಮಾಂಸ ಆನಂತರ ಒಂದು ಐವತ್ತು ಡ್ರಮ್ ತುಂಬೆ ಎಂಡ ಒಂದು ಐವತ್ತು ಡ್ರಮ್ ತುಂಬೆ ರಕ್ತ ಎದ್ದಾಕ್ಷಣಕ್ಕೆ ಆ ವ್ಯಕ್ತಿಗೆ ವ್ಯಕ್ತಿಗಿಟ್ಟು ಆಹಾರ ಬೇಕು ಅದನ್ನೆಲ್ಲ ಇಟ್ಟು ಕೊನೆಗೆ ಏನೋ ಪ್ರಯತ್ನ ಮಾಡಿ ಅವನನ್ನು ಎಬ್ಬಿಸ್ತಾರೆ ಎದ್ದಾಕ್ಷಣಕ್ಕೆ ತನ್ನ ಆಹಾರವನ್ನೆಲ್ಲ ತೆಗೆದುಕೊಂಡು ಕುಂಭಕರ್ಣ ರಾವಣನ ಹತ್ರ ಬರ್ತಾನೆ ಅಣ್ಣ ಯಾಕೆ ಎಪ್ಸಿದೆ ನನ್ನಿಂದ ಏನು ಕೆಲಸ ಆಗಬೇಕು ಇಲ್ಲಪ್ಪ ರಾಮ ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ ಯುದ್ಧದಲ್ಲಿ ನನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿನ ಈಗ ನೀನು ನನಗೆ ನಾನು ಸೋಲದಂತೆ ನನಗೆ ವ್ಯವಸ್ಥೆ ಮಾಡಿಕೊಟ್ಟು ಕುಂಕ ಯಾರಪ್ಪ ನಿನ್ನ ಮೇಲೆ ಆಕ್ರಮಣ ಮಾಡಿದವನು ದಶರಥನ ಮಗನಾದ ರಾಮಚಂದ್ರ ಅವನ್ಯಾಕೆ ಬಂದನಪ್ಪ ಇಲ್ಲೇ ಅವನಿರೋದು ಅಯೋಧ್ಯದಲ್ಲಿ ಇಲ್ಲೇ ಇಲ್ಲಾಕೆ ಬಂದ ಲಂಕಾಕ ಆಗ ಬಿಟ್ಟು ಹೇಳ್ಬೇಕಾಗ್ತ ಅವನಿಗೆ ನಾನು ಅವನ ಹೆಂಡತಿ ಸೀತೆಯನ್ನು ಅಪಾರ ಮಾಡಿದ್ದೇನೆ ಅದಕ್ಕೋಸ್ಕರ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಯುದ್ಧ ಯುದ್ಧಕ್ಕೆ ಬಂದಿದ್ದಾನೆ ಅಣ್ಣ ನನ್ನೊಂದು ಮಾತು ಕೇಳ್ತೆ ನನ್ನ ಅತ್ತಿಗೆ ಮಂಡೋದ್ರೆ ಸುಂದರ ಇಲ್ಲೇನು ನಿನ್ನ ಅಂತಃಪುರದಲ್ಲಿ ಎಷ್ಟು ಜನ ಹೆಣ್ಣು ಹೆಣ್ಣು ಹೆಣ್ಣುಗಳಿದ್ದಾರೆ ಈ ಒಂದು ಹೆಣ್ಣಿಗೋಸ್ಕರ ಯಾಕೆ ಸಂಪೂರ್ಣ ರಾಜ್ಯವನ್ನು ಯಾಕೆ ಕಳೆದ್ಕೊಳ್ತಾ ಇದ್ದೀರಿ ಈ ಒಂದು ಹೆಣ್ಣಿಗೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಯಾಕೆ ಸಂಪೂರ್ಣ ರಾಜ್ಯವನ್ನು ಕಳ್ಕೊಳ್ಬೇಕು ನೀನು ನನ್ನ ಮಾತು ಕೇಳು ನಡಿ ನಾನು ಬರ್ತೀನಿ ಸೀತಾದೇವಿಯನ್ನು ಒಳ್ಳೆಯ ಮೇಣಿಯಲ್ಲಿ ಕುಡಿಸಿ ಹೋಗಿ ರಾಮನಿಗೆ ಸಮರ್ಪಣೆ ಮಾಡಿ ನಿನ್ನ ಸೀತೆಯನ್ನು ಸ್ವೀಕರಿಸು ಯುದ್ಧ ನಿಲ್ಲೇ ಸಮಾರಾಯ ನಿಮ್ಮೂರಿಗೆ ಹೋಗುವಂತೆಕೊಂಡು ಅಂತ ಹೇಳಿ ಅಂದರೆ ಗುಂಪರ್ಣನಲ್ಲಿಯೂ ಕೂಡ ವಿಜಯ ಅಂತಿಕೊಂಡು ತನ್ನೋ ದ್ವಾರಪಾಕ್ನ ಅಂಶ ಇದ್ದದ್ರಿಂದ ಈ ಮಾತನಾಡಿದ್ದಾನೆ ಆಗ ರಾವಣ ಕೊನೆಗೆ ಆಯ್ತು ನೀನು ಕೈ ಬಿಡ್ತೀಯ ಹಾಗೆ ಮೇಲೆ ಯುದ್ಧಕ್ಕೆ ತಯಾರಾಗ್ತಾನೆ ಬಂದ ಯುದ್ಧಕ್ಕೆ ಹೇಗೆ ಬಂದ ಕುಂಭಕರ್ಣ ಅಕ್ರಾಳ ವಿಕ್ರಾಳ ರೂಪ ಎತ್ತರ ರೂಪ ಲಂಕೆ ಕೋಟೆಗೋಡೆ ಇತ್ತು ಅವನು ಬರಲಿಕ್ಕೆ ಬಾಗಿಲೇ ಸಾಲಂಗಿಲ್ಲ ಅದಕ್ಕೆ ಒಂದು ಕಾಲು ಲಂಕಾದೊಳಗೆ ಇನ್ನೊಂದು ಕಾಲು ಕೋಟೆ ಆರಿಸಿ ಕೋಟೆಗೋಡೆ ಹೊರಗೆ ಬಂದ ಕ್ಷಣಕ್ಕೆ ಹೀಗೆ ಕೈ ಮಾಡ್ತಿದ್ದ ಒಂದು ನೂರಾರು ಕಪಿಗಳು ಸಿಗ್ತಿದ್ರು ಬಾಳೆ ಹಾಕೋತಿದ್ರು ಎಷ್ಟೋ ಕಪಿಗಳನ್ನು ಅಲ್ಲಿನ ಸಂದಿಯಿಂದ ಒಂದು ಸಂಧಿ ಎಷ್ಟು ದೊಡ್ಡದಿರ್ಬೇಕು ನೋಡು ಪಾರಾಗಿ ಹೊರಗೆ ಜಿಗದ್ ಬರ್ತಿದ್ದ ಕೆಲವರು ಅವನ ಕಿವಿಯಿಂದ ಹೊರಗೆ ಬಂದಿದ್ದಾರೆ ಬಾಯಿ ಮಾಡಿದಾಗ ಬಾಯಿಂದ ಹೊರಗೆ ಜಿಗದಿದ್ದಾರೆ ಹೀಗೆ ಅವನ ರೋಮಕೋಪದಿಂದ ಅವನ ಶರೀರದ ಒಳಗೆ ಹೋಗಿರ್ತಕ್ಕಂಥವ್ರು ಅಂದ್ರೆ ಆ ಶರೀರ ಹೇಗಿರೋ ಕಲ್ಪನೆ ಮಾಡಿಕೊಳ್ಳಿ ಅವನು ರೋಮಕೋಪದಿಂದ ಕೆಲವು ಹೊರಗೆ ಬಂದರು ಕೆಲವ್ನ ಮೂಗಿನಿಂದ ಹೊರಗೆ ಬಂದರು ಆದರೂ ಮತ್ತೆ ಅವನು ಯುದ್ಧ ಮಾಡ್ತಾನೆ ಅವನಿಗೂ ಆನಂತರ ಸುಗ್ರೀವನಿಗೆ ಯುದ್ಧವಾಗ್ತದೆ ರಾಜನಾದ ಸುಗ್ರೀವನನ್ನು ಅವನು ಸೋಲಿಸಿ ಅವನನ್ನು ಹಿಡಿದುಕೊಂಡು ಬಿಡ್ತಾನೆ ರಾಜ ಸಿಕ್ಕ ಮೇಲೆ ಯುದ್ಧ ನಿಲ್ಲಬೇಕು ಅದಕ್ಕೆ ಇವನನ್ನು ಹೋಗಿ ಕಾರಾಗಾರದಲ್ಲಿಟ್ಟು ಇವ್ರ ಮೇಲೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋಣ ನೋಡಿ ನಿಮ್ಮ ರಾಜನೇ ಕಾರಾಗೃಹದಲ್ಲಿದ್ದಾನೆ ತಗೊಂಡು ಕಪಿಗಳೆಲ್ಲ ಹೋಗಿಬಿಡ್ತವೆ ಆದರೆ ಇಲ್ಲಿ ಇರ್ತಕ್ಕಂಥ ಪರಮಾತ್ಮನ ಇಚ್ಛೆ ಬೇರೆ ಅವನು ಸುಗ್ರೀವನನ್ನು ಕರೆದುಕೊಂಡು ಹೋಗಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಕೊಡಂತೇಳಿ ಆವಾಗ ಕುಂಭಕರ್ಣ ಲಂಕೆಗೆ ಬಂದ ಓ ಪರಪಕ್ಷದ ರಾಜನನ್ನೇ ಬಂಧನ ಮಾಡಿಕೊಂಡು ಕುಂಭಕರ್ಣ ಬರ್ತಾ ಇದ್ದಾನೆ ವಿಜಯ ಆಯಿತು ಅಂತ ನಗರದ ಜನ ಎಲ್ಲ ಹೂ ಹಾರಿಸಿದ್ದಾರೆ ಸುಗಂಧದ ರೀತಿಯಾಗಿರುತ್ತೆ ಮಾಳಿಗೆ ಮೇಲೆ ನಿಂತ್ಕೊಂಡು ಸುಗಂಧ ನೀರನ್ನು ಮಳೆಯನ್ನು ಕರೆದಿದ್ದಾರೆ ಈ ಎಲ್ಲ ಸುಗಂಧದ ನೀರು ಹಾವೆ ಹೂಗಳ ಸುವಾಸನೆ ಮೂರ್ಛಿತನಾದ ಸುಗ್ರೀವ ಎಚ್ಚರನಾಗಿದ್ದ ಸುಗ್ರೀವನ ಹೆಗಲ ಮೇಲೆ ಹಾಕ್ಕೊಂಡು ಲಂಕೆಗೆ ಬಂದಿದ್ದ ಎಲ್ಲ ಗಂಧದ ನೀರು ಅಂದಮೇಲೆ ಬಿತ್ತು ಎಲ್ಲ ಬಿತ್ತು ಆದರೆ ಆ ಸುಗ್ರೀವನ ರಕ್ಷಣೆಗೆ ಹನುಮಂತ ದೇವರೊಂದು ಸಣ್ಣ ನೊಣದಷ್ಟು ಆಕೃತಿಯನ್ನು ತೆಗೆದುಕೊಂಡು ಕುಂಭಕರ್ಣನ ಹಿಂದೆ ಬರ್ತಾಯಿದ್ದರು ಸುಗ್ರೀವ ಆತ್ಮರಕ್ಷಣೆ ಮಾಡಿಕೊಳ್ಳಿಲ್ಲಾರ ನಾನು ಅವನು ರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡು ಕೊನೆಗೆ ಸುಗ್ರೀವನಿಗೆ ಎಚ್ಚರ ಆಗ್ತದೆ ಹನುಮಂತ ದೇವರು ಬಂದು ಕಿವಿಯಲ್ಲಿ ಹೇಳ್ತಾರೆ ಸುಗ್ರೀವನಿಗೆ ಸುಗ್ರೀವ ನೀನು ಸದ್ಯಕ್ಕೆ ಕುಂಭಕರ್ಣನ ಹೆಗಲ ಮೇಲೆ ಇದ್ದೆ ಹೇಗೆ ಆತ್ಮರಕ್ಷಣೆ ಮಾಡ್ಕೋತೀವಿ ನೋಡು ಅಂತಕೊಂಡು ಒಂದು ತಕ್ಷಣಕ್ಕೇನೆ ಸುಗ್ರೀವನಿಗೆ ಉತ್ಸಾಹ ಬಂದು ಅವನ ಕೈಯಿಂದ ಒಮ್ಮೆ ತಪ್ಪಿಸಿಕೊಂಡು ಹೆಗಲ ಮೇಲೆ ಬಂದು ಉಗುರಿನಿಂದ ಅವನ ಮೂಗನ ಹರಿದಾಕ್ಬಿಟ್ಟಿದ್ದಾನೆ ಬಾಯಿಂದ ಕಿವಿಯನ್ನು ಹರಿದಿದ್ದಾನೆ ಈ ರೀತಿಯಾದ ಆಗ ಕೊಂಬ ಒಂದೇ ಸೋನೆ ಸಿಕ್ಕರಿಸ್ತಾ ಇದ್ದಾನೆ ಇಂಥ ಸಂದರ್ಭ ನೋಡಿಕೊಂಡು ಸುಗ್ರೀವನ್ ಮೇಲಿಂದ ಜಗದ ಕೆಳಗೆ ಬರ್ತಾನೆ ಪಾರಾಗಬೇಕು ಅಂತ ಆಗ ಸುಗ್ರೀವನಿಗೆ ಕೊಂಬು ಭಾಳ ಬಹಳ ಸಿಟ್ಟು ಬರ್ತದೆ ಒಂದು ಬ್ರಹ್ಮದೇವರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಶೂಲ ಅದನ್ನು ತೆಗೆದುಕೊಂಡು ಸುಗ್ರೀವನ ಮೇಲೆ ಆಕ್ರಮಣ ಮಾಡಿದ್ದ ಬ್ರಹ್ಮದೇವರು ಕೊಟ್ಟದ್ದು ಸುಗ್ರೀವ ಸಾಯಲೇಬೇಕು ಆದರೆ ಮಧ್ಯದಲ್ಲಿ ವಾಯುದೇವ್ರು ಬರ್ತಾರೆ ಹನುಮಂತೇವರು ಬರ್ತಾರೆ ಆ ಶಕ್ತಿಯನ್ನು ಹಿಡಿದುಕೊಂಡು ಹೇಗೆ ಮೊಳಕಾಲ್ ಮೇಲೆ ಕಬ್ಬಿಟ್ಟು ಮುರಿದು ಆ ರೀತಿಯ ಶಕ್ತಿಯನ್ನು ಮುಗಿದು ಎಸೆದು ಬಿಡ್ತಾರೆ ವಿಚಾರ ಮಾಡುವಷ್ಟಲ್ಲಿ ಸುಗ್ರೀವನ್ನ ಕರೆದುಕೊಂಡು ಹನುಮಂತ ದೇವರು ವಾಪಸ್ ತಮ್ಮ ಸೈನ್ಯಕ್ಕೆ ಬಂದುಬಿಡ್ತಾರೆ ಅಂದರೆ ಉಕ್ಷಿತಂ ಸುಗಂಧಿತವಾದ ದ್ರವ್ಯದಿಂದ ಯಾವನ್ನು ಸಿಂಪಡಿಸಲ್ಪಟ್ಟನೋ ಅಂತನೋ ಒಂದು ವಿಶೇಷಣದಿಂದ ಇಷ್ಟೆಲ್ಲ ಕಥೆ ನೆನಪು ಮಾಡ್ಕೊಳ್ಬೇಕಂತ ಸತ್ಯಧರ್ಮ ಹೇಗೆ ನೆನಪು ಮಾಡ್ಕೊಂಡಿರಬೇಕು ಯಾಕಂತಂದರೆ ಯಾವಾಗ ಸುಗ್ರೀವ ಊರಿಗೆ ಬರ್ತಾನೆ ಆಗ ವರ್ಣನೆ ಬರ್ತದೆ ತುಹಿನ ಸಲೀಲ ಮಾಲ್ಯಿ ಸರ್ವತೋಭಿಪ್ರವಿಷ್ಟೇ ರಜನಿಚರ ಕರೆಸ್ಮಿನ್ ತೇನ ಸಿಕ್ತ ಮಹಾಭಾರತ ಮಹಾಭಾರತಾತ್ಮಾಂಡದಲ್ಲಿ ಬರ್ತಾರೆ ಯಾವಾಗ ತಂಪಾಗಿರ್ತಕ್ಕಂಥ ಗಂಧದ ನೀರಿನನ್ನೆಲ್ಲ ಸುಗ್ರೀವದು ಕುಂಭಕರ್ಣ ಮೇಲೆ ಸಿಂಪಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಹೂವಿನ ಮಾನೆಗಳನ್ನೆಲ್ಲ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದರು ಈ ಸುಗಂಧ ಮತ್ತು ಈ ಇದರಿಂದ ಸುಗ್ರೀವನಿಗೂ ಕೂಡ ಎಚ್ಚರವಾಯಿತು ಯಾವನ ಹೆಗಲಿನಲ್ಲಿ ಸುಗ್ರೀವಿಯ ಎಚ್ಚರನಾದನು ಅಂತಹ ಉಕ್ಷಿತಂ ಕುಂಭಕರ್ಣನನ್ನು ನಮಗೆ ನಿಮಗೆ ಕಲ್ಪನೆ ಮಾಡ್ಲಿಕ್ಕೆ ಆಗ್ತಿತ್ತ ಇಲ್ಲಲ್ಲ ಅಂತಹ ಉಕ್ಷಿತಂ ಕುಂಭಕರ್ಣನನ್ನ ಮಾಮಾರೀರಿಷ ಅವನನ್ನು ಸರ್ವಥಾ ಬಿಡಬೇಡ ಸರ್ವತ್ ಸಂಪೂರ್ಣ ಸಾಸಿ ಯಾಕೆ ಅಂತಕೊಂಡು ಕುಂಭಕರ್ಣನ ಕೊಂದು ನಿಮಗೇನು ಉಪಯೋಗ ನಾವು ಉಳಿತೀವಿ ಇಲ್ಲಿ ನಮ್ಮನ್ನು ತೆಗೆದುಕೊಂಡು ತಿಂದ ಹಾಕ್ಬಿಡ್ತಾನೆ ನಮಸ್ತೆ ನಮ್ಮ ಶರೀರ ರಕ್ಷಣೆ ಆಗ್ತದೆ ಆದರೆ ಪರಮಾತ್ಮ ನೀನು ಮೋ ಅತ ಮಾತರಂ ಪ್ರಿಯಾ ಯಾ ಪ್ರಿಯ ಯಾವ ಮಹಾಲಕ್ಷ್ಮಿ ಮಾ ಅತ್ಯಂತ ಪ್ರಿಯಳಾದ ಯಾವ ಮಹಾಲಕ್ಷ್ಮಿ ಇದ್ದಾಳೆ ಸಾ ಮಾತಾರಂ ಅವಳನ್ನು ಮಾತ್ರ ನೀನು ಅವಳಿಗೇನು ಆಗದೆ ಅಂತ ಅಂದ್ರೆ ಸೀತಾ ಸೀತಾದೇವಿಯನ್ನು ಸಂರಕ್ಷಣೆ ಮಾಡುವಂಥ ಅರ್ಥ ಯಾಕೆ ಅಂತಿಕೊಂಡಂತಂದರೆ ತಾಯಿ ಸುರಕ್ಷಿತವಾಗಿದ್ದರೆ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಸೀತಾದೇವಿ ತಾಯಿ ಜಗನ್ಮಾತೆ ಅವಳು ಸುರಕ್ಷಿತವಾಗಿದ್ದರೆ ನಾವು ಕೂಡ ಸುರಕ್ಷಿತವಾಗಿರ್ತೇವೆ ಆದ್ದರಿಂದಾಗಿ ಮಾನೋ ಬುಧಿ ವ ಮೋತಮಾತರಂ ವಹಾಧೀಹಿ ಇಂಥ ಪರಮಾತ್ಮ ನಮ್ಮ ಮನಸ್ಸುಗಳನ್ನು ಸೀತಾದೇವಿಯನ್ನು ತಂದು ನಮಗೆ ನಮಗೆ ತಾಯಿಯನ್ನು ಕೊಟ್ಟು ನಮ್ಮ ಧೀಹಿ ನಮ್ಮ ಮನಸ್ಸನ್ನು ನಿನ್ನಲ್ಲಿ ಆಸಕ್ತಿ ಉಳ್ಳನ್ನಾಗಿ ಮಾಡು ಆನಂತರ ಮಾ ಆನಹ ಏ ಸೀತಾದೇವಿನಲ್ಲಿ ತರಲಿಯೋ ಲಂಕಾದಲ್ಲಿಲ್ಲ ಲಂಕಾದ ಸೀತಾ ಕೃತಿ ಅಲ್ಲಿನ ತರಿಸು ಕೈಲಾಸಲ್ಲಿದ್ದಾಳಲ್ಲ ಕೈಲಾಸದಿಂದ ಸೀತಾದೇವಿಯನ್ನು ತರಿಸು ಆ ತಾಯಿಯನ್ನು ರಕ್ಷಣೆ ಮಾಡಿ ನಮಗೆ ಕೊಡು ನಾವು ಅವಳ ಅನುಗ್ರಹದಲ್ಲಿ ಬೆಳೆದು ಬರುತ್ತೇವೆ ಹಾಗೆ ನೀನು ನಮ್ಮನ್ನು ಉದ್ಧಾರ ಮಾಡು ಸಂದರ್ಭ ಕಥಾ ಸಂದರ್ಭ ಅದಕ್ಕೆ ಹೊಂದಾಣಿಕೆ ಎಂಥ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನ ಶೈಲಿ ಸತ್ಯದ ಮತ್ತೆ ಇರ್ತಾ ಮಾನೋ ಮಹಾಂತಂ ಉತಮಾನೋ ಅರ್ಭಕಂ ಮಾನ ಉಕ್ಷಂತಂ ಉತಮಾನ ಉಕ್ಷಿತಂ ಮಾನೋ ಉದೇ ಪಿತರಂ ತಮಾತರಂ ಪ್ರಿಯಾಮಾನ ತನವೋ ರುದ್ರರೀ ರಿಷ ಈ ಶ್ಲೋಕ ಭಗವಂತನ ಹತ್ತಿರ ರಕ್ಷಣೆ ಮಾಡುವಂತಿರ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡುವ ಶ್ಲೋಕ ಪೂಜೆ ಆದ್ಮೇಲೆ ಈ ರೀತಿ ಶ್ಲೋಕ ಹೇಳ್ತಕ್ಕಂಥ ಕ್ರಮ ಇದೆ ಅದಕ್ಕೆ ರಾಮಾಯಣದ ಸಂಬಂಧ ಏನು ಅಂತಿಕೊಂಡು ಅಂತಂದ್ರೆ ಆಗಲ್ಲ ಇದಕ್ಕೆ ಇನ್ನೊಂದು ಅರ್ಥ ಇದೆ ಪರಮಾತ್ಮ ಮಹಾಂತಮ್ಮ ನೋವಧಿ ಪರಮಾತ್ಮ ನಮ್ಮ ಎದುರಿನಲ್ಲಿ ನಮ್ಮ ಹಿರಿಯರಾದ ಪೂಜ್ಯರಾದ ತಂದೆ ತಾಯಿಗಳನ್ನು ತೆಗೆದುಕೊಂಡು ಹೋಗಬೇಡ ಕೊಲ್ಬೇಡ ಅಂದರೆ ತಂದೆ ತಾಯಿಗಳ ಸೇವೆ ಮಾಡುವ ಅವಕಾಶ ಕೊಡು ಮಾ ಅರ್ಭಕಂ ಸಣ್ಣ ಸಣ್ಕು ಸುಟ್ಟಿದಾಗ ಅದನ್ನು ಸಂರಕ್ಷಣೆ ಮಾಡು ಅವು ಸಾಯಿದಂತೆ ಮಾ ಉಕ್ಷಂತಂ ನಾನು ನಾನು ಅಂತ ಅನ್ಸ್ಕೊಳ್ತಕ್ಕಂಥ ನಮ್ಮ ತರುಣ ಮಕ್ಕಳೇನಿದ್ದಾರೆ ಅವರನ್ನು ಸಂರಕ್ಷಣೆ ಮಾಡು ಮಾತರಂ ನಮ್ಮ ತಾಯಿಯನ್ನು ಸಂರಕ್ಷಣೆ ಮಾಡು ಪಿತರಂ ತಂದೆಯನ್ನು ಸಂರಕ್ಷಣೆ ಮಾಡು ಆಗ ನಾವೆಲ್ಲ ಕುಟುಂಬದಿಂದ ಯುಕ್ತರಾಗಿ ಪರಮಾತ್ಮ ನಿನ್ನ ವಿಶೇಷವಾಗಿರ್ತಕ್ಕಂತಹ ನಿನ್ನ ಸೇವೆಯನ್ನು ಮಾಡೋದಕ್ಕೋಸ್ಕರ ನಾವು ಸಮರ್ಥರಾಗ್ತೇವೆ ಆದ್ದರಿಂದಾಗಿ ಎರಡನೇ ಅರ್ಥವೂ ಕೂಡ ಇದೆ ಪ್ರಾರ್ಥನಾ ಅರ್ಥ ಒಂದು ಕಡೆಯಲ್ಲಿ ಮಹಾಂತ ನಮ್ಮ ಹಿರಿಯರನ್ನು ಸಂರಕ್ಷಣೆ ಮಾಡಪ್ಪ ತಂದೆ ತಾಯಿಗಳು ಸೇವೆ ಮಾಡಲಿಕ್ಕೆ ಅವಕಾಶ ಬೇಕು ನಮ್ಮ ಸಣ್ಣ ಮಕ್ಕಳನ್ನು ಉಳಿಸಪ್ಪ ನಮ್ಮ ಯುವಕ ಮಕ್ಕಳನ್ನು ಉಳಿಸೋ ಪರಮಾತ್ಮ ಆನಂತರ ನಮ್ಮ ಹಿರಿಯರನ್ನು ಸಂರಕ್ಷಣೆ ಮಾಡು ನಾವು ಕುಟುಂಬದಲ್ಲಿ ಅವರು ಸುರಕ್ಷಿತವಾಗಿರುವಂತೆ ಮಾಡು ನಮಗೆ ಮರಣದಿಂದ ಉಳಿಸುವಂತೆಕೊಂಡಂತೆ ಒಂದು ಪ್ರಾರ್ಥನೆ ಇದನ್ನೇ ರಾವಣನ ಸಂಪೂರ್ಣ ಕುಟುಂಬವನ್ನು ಕೊಲ್ಲುವಂತೂ ಅರ್ಥ ಬರುವಂತೆ ಅರ್ಥ ಮಾಡ್ತಾರೆ ತೀರ್ಥ ಶ್ರೀಪಾದಂಗಳವರು ಇದಕ್ಕೆ ಹೇಳ್ತಾರೆ ವೇದ ಅಂತಕೊಂಡಂತೆ ವೇದ ಮಂತ್ರ ನಾನು ಡಿಕ್ಷನರಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ತೇನೆ ಅಂತ ಆಗೋದಿಲ್ಲ ರುದ್ರಪರವಾಗಿಯೂ ಹೇಳಬೇಕು ಆನಂತರ ರಾವಣಾದಿಗಳನ್ನು ಸಂವರಿಸುವಂತೂ ಪ್ರಾರ್ಥನೆ ಮಾಡಬೇಕು ನಮ್ಮನ್ನು ಉಳಿಸು ನಮಗೆ ನಮ್ಮನ್ನೆಲ್ಲರಿಗೂ ಆಯುಷ್ಯ ಕೊಡುವಂತೂ ಪ್ರಾರ್ಥನೆ ಮಾಡಬೇಕು ಮೂರೂ ಅರ್ಥ ಬರುವಂತೆ ಅರ್ಥಾನುಸಂಧಾನವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಸತ್ಯಧರ್ಮ ತೀರ್ಥರು ಅಂಥ ಮಹಾವಿದ್ವಾಂಸರು ಅದೆಷ್ಟು ರೀತಿಯಾಗಿರ್ತಕ್ಕಂಥ ಇರತಕ್ಕಂಥವರು ಮೊದಲನೇ ಶ್ಲೋಕದಲ್ಲಿ ನಮಗೆ ಸುಖದಾಯಕನಾಗು ಸೀತಾರಾಮರೆ ನೀವು ಬ್ರಹ್ಮಾದಿ ದೇವತೆಗಳಿಗೆ ಆಶ್ರಯಗಳು ನಮಗೆ ತಪ್ಪದೇ ಸುಖವನ್ನು ಕೊಡುವ ಸಮರ್ಥ ಇದೆ ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿದರೆ ಇಲ್ಲಿ ರಾವಣಾದಿ ಶತ್ರುಗಳನ್ನು ಸಂಹಾರ ಮಾಡಿ ನಮ್ಮ ತಾಯಿಯಾದ ಸೀತಾದೇವಿಯನ್ನು ಕರೆದುಕೊಂಡು ಬಂದು ನಮ್ಮನ್ನು ರಕ್ತಿಸುವಂಥ ಒಂದು ಅರ್ಥ ಅಥವಾ ನಮ್ಮ ಹಿರಿಯರನ್ನು ನಮ್ಮ ಮಕ್ಕಳನ್ನು ನಮ್ಮ ಬಂಧುಗಳನ್ನು ಯಾರಿಗೂ ಕೂಡ ಅವರ ವಿನಾಶವಾಗದಂತೆ ಭಾಗದಂತೆ ನೋಡಿಕೊಂಡು ಎಲ್ಲರೂ ಕುಟುಂಬನೇ ಸುಖವಾಗಿರುವಂತೆ ಮಾಡುವಂತೆ ಮಾಡುವಂತೆಕೊಂಡಂಥೇಳಿ ಈ ರೀತಿಯಾಗಿ ಎರಡನೇ ಮಂತ್ರದಲ್ಲಿ ಹೇಳ್ತಾರೆ ಮೃಡಾನೋ ರುದ್ರೋ ತನೋಮಯಸ್ಕೃತಿ ಕ್ಷಯತ್ವೀರಾಯ ನಮಸಾ ವಿಧೇಮತೆ ಯಚಚಂಚಯೋಶ್ಚಮುನುರಾಯತೆ ಪಿತಾ ತತ್ ಶ್ಯಾಮ ತವ ರುದ್ರಂ ಪ್ರಣೀತಿ ಮಾನೋ ಮಹಾಂತ ಅರ್ಭಕಂ ಮಾನ ಉಕ್ಷಂತಂ ಉತ ಮಾನ ಉಕ್ಷಿತಂ ಮಾನೋ ಉದೀಪ್ ಪಿತರಂ ಮೋತಮಾತರಂ ಮಾತರಂ ಮಾನ ತನುವೋ ರುದ್ರ ರಿಷ ಉಳಿದ ಮಂತ್ರ ಉಳಿದ ನಮಕದ ಋಕ್ಕಗಳ ಖಂಡಿಕೆಗಳನ್ನು ಮತ್ತು ಪುನಃ ನಾವು ತಿಳಿದುಕೊಳ್ಳಿಕ್ ಪ್ರಯತ್ನಿಸೋಣ ಬಹುಶಃ ನಾಳೆ ನಾಳಿದ್ದು ಆಗಲಿಕ್ಕಿಲ್ಲ ನೋಡೋಣ ಅನುಕೂಲವಾದರೆ ನಾನು ಮಾಡಿ ತಪ್ಪದೆ ಕಳಿಸಿಕೊಡ್ತೇನೆ ಈ ಒಂದು ಹದ್ ಹದಿನೈದು ಇಪ್ಪತ್ತು ದಿವಸ ಸ್ವಲ್ಪ ಒಂದು ದಿವಸ ಆಗ್ತದೆ ಒಂದು ದಿವಸ ಆಗೋದಿಲ್ಲ ಅಥವಾ ಅನಾನುಕೂಲತೆ ಉಂಟಾಗ್ಬೋದು ಆದರೂ ತಪ್ಪದೇ ಕೇಳಿ ಎಂಥ ಅದ್ಭುತವಾಗಿರ್ತಕ್ಕಂಥ ವೇದ ಮಂತ್ರಗಳಿವೆ ಇಂಥ ವೇದಗಳನ್ನು ನಾವು ಬಿಟ್ಟು ದೂರಿದ್ದೀವಲ್ಲ ಟಿ ವಿ ನೋಡ್ತೇವೆ ಹರಟೆ ಹೊಡಿತೇವೆ ಮತ್ತೊಂದು ಮಾಡ್ತೇವೆ ಕಾಂಗ್ರೆದಗಂಬರಿ ಓದ್ತೇವೆ ಟೈಮ್ ಪಾಸ್ ಮಾಡ್ತೇವೆ ನ್ಯೂಸ್ ಕೊಡ್ತೇವೆ ಆದರೆ ಇಂಥ ವೇದ ಮಂತ್ರಗಳನ್ನು ಓದ್ಲಿಕ್ಕೆ ಹೋಗೋದಿಲ್ಲ ಬೆಳೆಸ್ಕೊಳ್ಬೇಕು ವೇದ ಮಂತ್ರ ಮೊದಲು ಅನ್ವಯಕ್ಕೆ ಕಲಿಬೇಕು ಆನಂತರ ಅರ್ಥಾನುಸಂಧಾನ ಮಾಡಬೇಕು ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ಅನುಕೂಲತೆ ನಾವು ಮಾಡಿಕೊಳ್ಳಿ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಹರೆ ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೇ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ अच्युतानंद तो गोविंद स्मृति मात्रार्थे नाशन रोगान्मे नाशे आशेषा आशुधन्वंतरे हरे अच्युतानंद तो गोविंद नामोच्चारण वेड़जात नश्यन्ति सकला रोगा सत्यम सत्यम वदाम्य हम अक्षयम कर्म प्रक्षयम् यान्ति दुःखानि अन्नामतः अक्षरो योजनः सर्वदैवामृतः कुक्षिकम् यस्य विश्वं सदा जाधिकम् ప్రీణయామో వాసుదేవ దేవతమండలాకండమండలం శ్రీకృష్ణాపణమీష్ణార్